ಉಡುಪಿಯ ಪ್ರತಿಷ್ಠಿತ ಮಾಂಡವಿ ರಿಯಲ್ ಎಸ್ಟೇಟ್ ಡೆವಲಪರ್ಸ್ನವರ ಬಹು ನಿರೀಕ್ಷಿತ ಮಾಂಡವಿ ಟೈಮ್ಸ್ ಸ್ಕ್ವೇರ್ ಮಾಲ್ ಅನ್ನು ಉಡುಪಿ ಪೇಜಾವರ ಅಧೋಕ್ಷದ ಮಠದ ಸ್ವಾಮೀಜಿಯವರಾದ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ, ಉಡುಪಿ ಮದರ್ ಆಫ್ ಸಾರೋಸ್ ಚರ್ಚ್ನ ಪ್ರಧಾನ ಧರ್ಮಗುರುಗಳಾದ ಫಾದರ್ ಚಾರ್ಲ್ಸ್ ಮಿನೇಜಸ್ ಮತ್ತು ಜಾಮಿಯಾ ಮಸೀದಿ ಇಮಾಮರಾದ ಮೌಲಾನಾ ರಶೀದ್ ಅಹಮದ್ ಉದ್ಘಾಟಿಸಿ ಆಶೀರ್ವಾದ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಎಂಎಲ್ಸಿ ಐವನ್ ಡಿಸೋಜಾ, ಮಾಜಿ ಶಾಸಕ ಕೆ ರಘುಪತಿ ಭಟ್, ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ, ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ಜಯಕರ ಶೆಟ್ಟಿ ಇಂದ್ರಾಳಿ, ಕ್ರೈಸ್ಟ್ ಚರ್ಚ್ ಮಣಿಪಾಲ ಪ್ರಧಾನ ಧರ್ಮಗುರುಗಳಾದ ಫಾದರ್ ರೋಮಿಯೋ ಲೂಯಿಸ್, ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ನ ನಾಡೋಜ ಡಾಕ್ಟರ್ ಜಿ ಶಂಕರ್, ಕಾಂಚನ ಆಟೋಮೊಬೈಲ್ಸ್ ವ್ಯವಸ್ಥಾಪಕ ನಿರ್ದೇಶಕ ಪ್ರಸಾದ್ ರಾಜ್ ಕಾಂಚನ್, ಉದ್ಯಮಿ ರತ್ನಾಕರ ಶೆಟ್ಟಿ, ಪುರುಷೋತ್ತಮ್ ಪಿ ಶೆಟ್ಟಿ, ಕರ್ನಾಟಕ ಬ್ಯಾಂಕ್ ಎಜಿಎಂ ರಾಜಗೋಪಾಲ್, ಮಾಂಡವಿ ರಿಯಲ್ ಎಸ್ಟೇಟ್ ಡೆವಲಪರ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಜೆರ್ರಿ ವಿನ್ಸನ್ ಡಯಸ್ ಮತ್ತು ಮಾಲಿ ಡಯಸ್ ವ್ಯವಸ್ಥಾಪಕ ಪಾಲುದಾರ ಗ್ಲೆನ್ ಡಯಸ್, ಜೇಸನ್ ಡಯಸ್, ಡಾಕ್ಟರ್ ಲಾರಾ ಡಯಸ್ ಹಾಗೂ ಕುಟುಂಬಸ್ಥರು ಉಪಸ್ಥಿತರಿದ್ದರು. ಫಾದರ್ ಚಾರ್ಲ್ಸ್ ಮಿನೇಜಸ್ ನೂತನ ಶಾಪಿಂಗ್ ಮಾಲ್ ಅನ್ನು ಆಶೀರ್ವದಿಸಿ ಶುಭವನ್ನು ಹಾರೈಸಿದರು. ಈ ಸಂದರ್ಭದಲ್ಲಿ ಐವನ್ ಡಿಸೋಜಾ, ಕೆ ರಘುಪತಿ ಭಟ್, ಯಶ್ವಾಲ್ ಸ್ವರ್ಣ, ಫಾದರ್ ರೋಮಿಯೋ ಮೊದಲಾದವರು ಉಪಸ್ಥಿತರಿದ್ದರು. Thank you.
ಜೊತೆಗಾಗಿ ಸ್ವಾಮೀಜಿಗಳ ದಿವ್ಯ ಉಪಸ್ಥಿತಿಯಲ್ಲಿ ಧರ್ಮಗುರುಗಳು ಮೌಲವರ ಜೊತೆ ಈ ಸೌಹಾರ್ದತೆಯ ನಾಡಿನಲ್ಲಿ ಮಾಂಡವಿ ಟೈಮ್ ಸ್ಕ್ವೇರ್ ಮಾಲ್ ಲೋಕಾರ್ಪಣೆಗೊಂಡಿದೆ ಭೂಲೋಕದಲ್ಲಿರುವ ಬಹುತೇಕ ಎಲ್ಲ ಬ್ರಾಂಡೆಡ್ ಶಾಪ್ಗಳು ಮಾಂಡವಿ ಟೈಮ್ ಸ್ಕ್ವೇರ್ ಮಾಲ್ ನಲ್ಲಿದೆ ಎಂಬುದಾಗಿ ತಿಳಿಸಿಕೊಂಡು ಹೆಚ್ಚು ಕಮ್ಮಿ 19 ಬ್ರಾಂಡೆಡ್ ಶಾಪ್ಗಳ ಬ್ರಾಂಡೆಡ್ ಮಳಿಗೆಗಳು ಒಂದೇ ಕಟ್ಟಡದಲ್ಲಿ ಎಲ್ಲವೂ ಸಿದ್ಧಗೊಂಡಿದೆ ಬೆಳೆಯುತ್ತಿರುವಂತ ಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರುವಂತ ಶ್ರೀ ಪೇಚವರ ಅದೋಕ್ಷ ಮಠದ ಸ್ವಾಮೀಜಿ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಮೂಲಕವಾಗಿ ಮಾಂಡವಿ ಟೈಮ್ ಸ್ಕ್ವೇರ್ ಮಾಲ್ ಅನ್ನು ದೀಪ ಬೆಳಗಿಸುವುದಕ್ಕೆ ಚಾಲನೆ ಉಡುಪಿ ಒಂದು ಸ್ಟೇಟಸಲ್ಲಿ ಒಂದು ಹಂತಕ್ಕೆ ಮೇಲೆ ಹಂತ ಏರಿದೆ ಅಂತ ಹೇಳುವಂತ ಭಾವನೆ ಉಡುಪಿಯವರಾದ ನಮಗೆ ಬರ್ತಾ ಇದೆ ಈ ರೀತಿಯ ಪೂರ್ಣ ಪ್ರಮಾಣದ ಮಾಲ್ ಒಂದು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಮಂಗಳೂರು ಬೆಂಗಳೂರಿನಂಥ ಸಿಟಿಗಳಲ್ಲಿ ಮಾತ್ರ ಇತ್ತು ಅಂತ ಹೇಳುವಂಥ ಕೊರತೆ ನಮ್ಮನ್ನು ಕಾಡ್ತಾ ಇತ್ತು ಆದರೆ ಜೆರಿಡಯಸ್ ಅವರು ಇವತ್ತು ಒಂದು ಪೂರ್ಣ ಪ್ರಮಾಣದ ಮಾಲನ್ನು ಉಡುಪಿಯಲ್ಲಿ ಇವತ್ತು ಪ್ರಾರಂಭ ಮಾಡಿದ್ರಿಂದ ಉಡುಪಿಯ ಒಂದು ಹಿರಿಮೆ ಹೆಚ್ಚಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಹಾಗಾಗಿ ಉಡುಪಿಯ ಒಂದು ಸ್ಟೇಟಸ್ ಒಂದು ಮೇಲೆ ಹೋದಾಗಿದೆ ಅಂದರೆ ಇಂಥ ಮಾಲ್ ಮಾಡುವಂಥದ್ದು ಅಂತ ಹೇಳಿದ್ರೆ ಅದು ಭಾಳ ಸಾಹಸದ ಕೆಲಸ ಸಾಧಾರಣದವ್ರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಉಡುಪಿಯಂಥ ನಗರಗಳಲ್ಲಿ ಬೆಂಗಳೂರಂಥ ನಗರದಲ್ಲಿ ನಡಿಬೋದು ಉಡುಪಿಯಂಥ ನಗರಗಳಲ್ಲಿ ಇಷ್ಟು ದೊಡ್ಡ ರೀತಿಯ ಮಾಲ್ಗಳನ್ನು ಮಾಡುವಂಥದ್ದು ಭಾಳ ದೊಡ್ಡ ಸಾಹಸದ ಒಂದು ಕೆಲಸ ಆದರೆ ಇದು ಒಂದು ಉಡುಪಿಗೆ ಒಂದು ಭಾಳ ಪ್ರಾಮುಖ್ಯವಾದಂಥ ಪ್ರಾಜೆಕ್ಟ್ ಅಂತ ಹೇಳುವಂಥ ದೃಷ್ಟಿಯಿಂದ ಉಡುಪಿಯ ಒಂದು ಹೃದಯ ಭಾಗದಲ್ಲಿ ಇವತ್ತು ಇದನ್ನು ಮಾಡಿದ್ದಾರೆ ನಾವು ಉಡುಪಿಯ ಎಲ್ಲ ಜನತೆಯ ಪರವಾಗಿ ಜೆರಿಡಯಸ್ ಮತ್ತು ಮಾಂಡವಿ ಬಿಲ್ಡರ್ಸ್ನವರಿಗೆ ಇದನ್ನು ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೆ ಪ್ರಾಯಶಃ ಇವತ್ತು ಈ ರೀತಿಯ ಅಭಿವೃದ್ಧಿಗಳಾಗುವುದರಿಂದ ಉಡುಪಿ ಅಭಿವೃದ್ಧಿ ಆಗುವಂಥ ಒಂದು ಸಂಕೇತಗಳು ಇವತ್ತು ಕಾಣ್ತಾ ಇದೆ ಈ ಟೈಮ್ ಸ್ಕ್ವೇರ್ ಮುಂದೆ ಉಡುಪಿಯ ಒಂದು ಹೆಜ್ಜೆ ಗುರುತಾಗಲಿಕ್ಕಿದೆ ಅಂತ ಹೇಳುವಂಥದ್ದು ಭಾಳ ಗಣನೀಯವಾದಂಥದ್ದು ಈಗಾಗಲೇ ನಮ್ಮ ಕಲ್ಸಂಕ ಸರ್ಕಲ್ಗೆ ಜಗದ್ಗುರು ಮಧ್ವಾಚಾರ್ಯ ಸರ್ಕಲ್ ಅಂತ ಹೇಳುವಂಥ ಹೆಸರನ್ನು ಈಗಾಗಲೇ ನಗರಸಭೆಯಲ್ಲಿ ನಿರ್ಣಯ ಆಗಿ ರಾಜ್ಯ ಸರ್ಕಾರದಿಂದ ಯು ಡಿ ಇಲಾಖೆಯಿಂದ ಅನುಮೋದನೆ ಆಗಿದೆ ಸೊ ಹಾಗಾಗಿ ಅದಾಗಾದಾಗ ಈ ಭಾಗ ಇನ್ನಷ್ಟು ಅಭಿವೃದ್ಧಿ ಆಗಲಿಕ್ಕೆ ಪೂರಕ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ನಾನು ನಮ್ಮ ನಗರಸಭೆಯ ಪರವಾಗಿ ಮತ್ತು ಜಿಲ್ಲಾಡಳಿತ ಪರವಾಗಿಯೂ ಜೆರಿಡಯಸ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಯಾಕಂದರೆ ಇಲ್ಲಿ ತುಂಬ ಟ್ರಾಫಿಕ್ ಬ್ಲಾಕ್ ಆಗ್ತಾ ಇರುವಾಗ ಅವರ ಸ್ವಂತ ಜಾಗದಲ್ಲಿ ಒಂದು ಫ್ರೀ ಲೆಫ್ಟ್ ಕೊಡಬೇಕು ಅಂತ ನಾವು ಕೇಳ್ಕೊಂಡೆವು ಡಿ ಸಿ ಅವರು ನಾವು ಎಸ್ ಪಿ ಅವರು ಅವರನ್ನು ಒಂದು ದಿವಸ ಜಿಲ್ಲಾಧಿಕಾರಿ ಕಚೇರಿ ಕರೆದು ಫ್ರೀ ಲೆಫ್ಟ್ ಕೊಡಬೇಕು ಅದು ಅವರ ಪಟ್ಟ ಲ್ಯಾಂಡ್ ನಾಡ್ದು ಸರ್ಕಲ್ ಆಗುವಾಗ ಅದು ಎಕ್ವಿಷನ್ ಬರ್ಬೋದು ಫ್ರೀ ಲೆಫ್ಟ್ ನಿಮ್ಮ ಮಾಡಬೇಕು ಅಂತ ಮತ್ತು ವಿನಂತಿ ಮಾಡಿದೆವು ನೀವೇ ಡಾಮರ್ ಹಾಕಿ ಕೊಡಬೇಕು ಅಂತ ಅದನ್ನು ಅವರ ಸಂಸ್ಥೆಯಿಂದ ಒಳ್ಳೆಯ ಒಂದು ಫ್ರೀ ಲೆಫ್ಟ್ ಮಾಡಿ ಇವತ್ತು ನಮಗೆ ನಗರಸಭೆಗೆ ಅದನ್ನು ಕೊಟ್ಟಿದ್ದಾರೆ ಅದರಿಂದ ಇಲ್ಲಿಯ ಟ್ರಾಫಿಕ್ನ ಮ್ಯಾನೇಜ್ಮೆಂಟಿಗೆ ತುಂಬ ಪ್ರಯೋಜನ ಆಗಿದೆ ಸೊ ಹಾಗಾಗಿ ಅವರಿಗೆ ಅದಕ್ಕೂ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಈ ರೀತಿ ನಮ್ಮ ನಗರದ ಬಿಲ್ಡರ್ಸ್ಗಳು ಈ ರೀತಿಯ ಅಭಿವೃದ್ಧಿಯಲ್ಲಿ ಬಸ್ ಸ್ಟ್ಯಾಂಡ್ ಇನ್ನೊಂದು ಬಸ್ ಸ್ಟ್ಯಾಂಡ್ ನಾವು ಡೆಮೊಲಿಷನ್ ಆಗಿತ್ತು ಅದಕ್ಕೂ ಒಂದು ಒಳ್ಳೆಯ ಸುಸಜ್ಜಿತವಾದಂಥ ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತ ಕೇಳ್ಕೊಂಡಿತ್ತು ಅದನ್ನು ಅವರು ಮಾಡಿಕೊಟ್ಟಿದ್ದಾರೆ ಅಂದರೆ ಅವರ ಕಟ್ಟಡದ ಅಭಿವೃದ್ಧಿಯ ದೊಟ್ಟಿಗೆ ನಗರದ ಅಭಿವೃದ್ಧಿಯಲ್ಲಿಯೂ ಅವರು ಸಹಕಾರವನ್ನು ಕೊಟ್ಟಿದ್ದಾರೆ ನಮ್ಮ ಎಲ್ಲ ಉದ್ಯಮಿಗಳು ಆ ರೀತಿಯ ಉಡುಪಿಯ ಶ್ರೀಕೃಷ್ಣ ನಮ್ಮ ಇಲ್ಲಿನ ಅಷ್ಟಮಠಗಳು ಆಧ್ಯಾತ್ಮಿಕ ಕೇಂದ್ರ ಅಂತಾದರೆ ಈ ಇಂತಹ ಬೆಳವಣಿಗೆಗಳು ಇದು ಭೌತಿಕ ಬೆಳವಣಿಗೆಗೆ ಸಂಕೇತವಾಗಿದ್ದಾವೆ ಒಬ್ಬ ವ್ಯಕ್ತಿ ಪರಿಪೂರ್ಣ ಅಂತಾಗಬೇಕು ಅಂತಾದರೆ ಒಳಗೊಬ್ಬ ಆತ್ಮ ಬೇಕು ಹೊರಗೊಂದು ಶರೀರ ಬೇಕು
ಶ್ರೀಕೃಷ್ಣ ಉಡುಪಿಯ ಆತ್ಮ ಅಂತಾದರೆ ಈ ಬೆಳವಣಿಗೆಗಳೆಲ್ಲ ಉಡುಪಿಯ ಶರೀರ ಎರಡೂ ಜೊತೆ ಸೇರಿದಾಗ ಪರಿಪೂರ್ಣವಾದಂತಹ ಬೆಳವಣಿಗೆ ಉಡುಪಿ ಇವತ್ತು ಆಧ್ಯಾತ್ಮಿಕವಾಗಿ ಭೌತಿಕವಾಗಿ ಎರಡೂ ಕಡೆ ದೊಡ್ಡ ಸಾಧನೆಯನ್ನು ಮಾಡಿದೆ ಅಂತಹ ಸಾಧನೆಯ ಕಿರೀಟಕ್ಕೆ ಇವತ್ತು ಟೈಮ್ ಸ್ಕ್ವೇರ್ ಈ ಮಾಲ್ ಏನಿದೆ ಅದೊಂದು ಗರಿ ಹೆಮ್ಮೆಯ ಗರಿ ಅಂತ ನಾವು ಭಾವಿಸ್ತಾ ಇದ್ದೇವೆ ಯಶೋಧಾದೇವಿ ಪುಟ್ಟ ಕೃಷ್ಣನ ಆ ಪುಟ್ಟ ಬಾಯಿಯೊಳಗೆ ಬ್ರಹ್ಮಾಂಡವನ್ನೇ ಕಂಡ್ಲಂತೆ ಕೃಷ್ಣನ ಪುಟ್ಟ ಕೃಷ್ಣನ ಪುಟ್ಟ ಬಾಯಿಯೊಳಗೆ ಯಶೋಧಾದೇವಿ ಬ್ರಹ್ಮಾಂಡವನ್ನೇ ಕಂಡ್ಲು ಅಂತ ಹೇಳ್ತಾ ಇದ್ದಾರೆ ಇವತ್ತು ಈ ಟೈಮ್ ಸ್ಕ್ವೇರ್ ಮಾಲ್ ಏನಿದೆ ಅದು ಹಾಗೆ ಕೃಷ್ಣನ ಇನ್ನೊಂದು ಪುಟ್ಟ ಬಾಯಿ ಅಂತ ನಾವು ಭಾವಿಸ್ತಾ ಇದ್ದೇವೆ ಇದರ ಒಳಗೆ ಬಂದಾಗ ಈಗ ತಾನೇ ಅವರು ಜೆರ್ರಿ ಡಯಾಸ್ ಅವರು ಹೇಳಿದಂತೆ ಇದರೊಳಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಅನೇಕ ಕಂಪನಿಗಳು ಇದರೊಳಗೆ ಬರ್ತಾ ಇದ್ದಾವೆ ಅಂತಂದರೆ ಇದು ಪುಟ್ಟ ಬಾಯಿಯೊಳಗೆ ಕೃಷ್ಣನ ಬಾಯಿಯೊಳಗೆ ನಾವು ಇಡೀ ಬ್ರಹ್ಮಾಂಡವನ್ನೇ ಕಂಡ ಹಾಗೆ ಅಂತಹ ಹೆಮ್ಮೆಗೆ ಪಾತ್ರವಾಗಿರತಕ್ಕಂತಹ ಈ ಟೈಮ್ ಸ್ಕ್ವೇರ್ ಮಾಲ್ ನಮ್ಮ ಉಡುಪಿಯ ಎಲ್ಲ ಜನತೆಗೆ ಒಂದು ಹೆಮ್ಮೆಯ ವಿಷಯವಾಗಿ ಇದು ಬೆಳೀತಾ ಇದೆ ಜೆರ್ರಿ ಡಯಾಸ್ ಅವರು ನಮ್ಮ ಉಡುಪಿಗೆ ತುಂಬ ಕೊಟ್ಟಿದ್ದಾರೆ ಅವರ ಕಂಪನಿಯ ಮೂಲಕ ಉಡುಪಿಯ ಅನೇಕ ಮಂದಿಗೆ ಉದ್ಯೋಗವನ್ನು ನೀಡಿದವರಾಗಿದ್ದಾರೆ ಜೀವನಕ್ಕೊಂದು ವೃತ್ತಿಯನ್ನು ಕಲ್ಪಿಸಿದವರಾಗಿದ್ದಾರೆ ಅಂತಹ ಅಪೇಕ್ಷಾ ನಿರೀಕ್ಷೆಯಲ್ಲಿದ್ದ ಈ ಒಂದು ಮಾಲ್ ಇವತ್ತು ಉದ್ಘಾಟನೆ ಆಗಿದೆ ಸ್ವಾಮಿಗಳ ದಿವ್ಯ ಹಸ್ತದಿಂದ ಗಣ್ಯ ಅತಿಥಿಗಳ ಒಟ್ಟಿಗೆ ಸೇರಿ ಈ ಒಂದು ಬೃಹತ್ ಮಾಲನ್ನು ನಿಮ್ಮೆಲ್ಲರ ಒಟ್ಟಿಗೆ ಸೇರಿ ನಾವು ಇವತ್ತು ಉದ್ಘಾಟಿಸಿದ್ದೇವೆ ಹಾಗೂ ಇನ್ನು ನಮ್ಮ ಸ್ವಾಮೀಜಿಯವರು ಹಾಗೂ ಚರ್ಚ್ ಆಫ್ ಫಾದರ್ನವರು ಪ್ರಾರ್ಥನೆ ಮೂಲಕ ನಮ್ಮ ನಿಮ್ಮ ಎಲ್ಲರನ್ನು ಹರಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ಮುಖ್ಯ ಅತಿಥಿಗಳಾದ ಹಾಗೂ ನಮ್ಮ ಉಡುಪಿ ಅಷ್ಟಮಠದಲ್ಲಿ ಒಂದಾದ ಶ್ರೀ ಪೇಜು ಅವರ ಅಧೋಘಶ ಮಠ ಉಡುಪಿ ಶ್ರೀ 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 ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿಯವರಿಗ ಪಾದಕ್ಕೆ ವಂದಿಸುತ್ತಾ ಅವರ ಆಶೀರ್ವಾದವನ್ನು ಪಡೆಯುತ್ತಾ ಅವರನ್ನು ತುಂಬು ಹೃದಯದಿಂದ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಇದು ನಿಂತಿದೆ ಈ ಮಾಲ್ ಕಂಪ್ಲೀಟ್ ಆಗಿದೆ ಈ ಮಾಲ್ ಎಲ್ಲ 100% ಬುಕ್ ಆಗಿದೆ ಯಾಕೆಂದರೆ ಇನಾಗ್ರೇಷನ್ ಆಗದೆ ಅವರು ಕೆಲಸ ಸ್ಟಾರ್ಟ್ ಮಾಡದಿದ್ದ ಕಾರಣ ನನ್ನಿಂದ 4 ತಿಂಗಳು ಲೇಟ್ ಆಯಿತು ಇನಾಗ್ರೇಷನ್ ಇಲ್ಲ ಈಗ ಇದ್ದಿದ್ದರೆ ನಾನು ಮೊದಲೇ ಮಾಡ್ತಿದ್ದೆ ಇನಾಗ್ರೇಷನ್ ಈಗ ಅವರನ್ನು ಕಾದು ಕಾದು ನನಗೆ ಸಾಕಾಯಿತು ಅವರು ನನ್ನನ್ನು ಕಾಯ್ದು ನಾನು ಅವರನ್ನು ಕಾಯ್ದು ಅಂದರೆ ಇದು ಲಾಸ್ಟಿಗೆ ಪೂರ್ತಿ 2 ವರ್ಷದ ಆಗಲಿಕ್ಕಿಲ್ಲ ಅದರಿಂದಾಗಿ ನಾನೇ ಸ್ಟಾರ್ಟ್ ಮಾಡಿದೆ ಇನಾಗ್ರೇಷನ್ ಎಂದು ಇನ್ನು 2 ತಿಂಗಳಲ್ಲಿ ಇದು ಎಲ್ಲ ನೀವು ಇಲ್ಲಿ ಬಂದರೆ ಇದರ ಪಿಕ್ಚರೇ ಬೇರೆ ನಿಮಗೆ ಎಲ್ಲ ಅಂಗಡಿಗಳು ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆ ಇಲ್ಲೆಲ್ಲ ಬ್ರ್ಯಾಂಡೆಡ್ ಅದಾಯ್ತು ಇಲ್ಲಿ ಇಲ್ಲಿ ಬ್ರ್ಯಾಂಡೆಡ್ ಶಾಪ್ಗಳು ಬೇಕಾದಷ್ಟಿವೆ ಇವತ್ತಿನ ಯುವಕರು ಎಲ್ಲ ಬ್ರ್ಯಾಂಡೆಡ್ ಶಾಪ್ನ ಹಿಂದೆ ಇದ್ದಾರೆ ಯಾಕೆಂದರೆ ನಾವು ಒಂದು ಕಾಲದಲ್ಲಿ ಒಂದು ಬಟ್ಟೆ ಏನು ಹೊಲಿಸಿದರೆ ಅದು 10 ವರ್ಷ ಆಗ್ತಿದ್ದೆವು ಈಗಿನ ಮಕ್ಕಳು ಹಾಗೆ ಅಲ್ಲರಿ ಈಗಿನ ಮಕ್ಕಳು ಬ್ರ್ಯಾಂಡೆಡ್ ಬೇಕು ಕೋಲಾರ ಇದ್ದು ಇನ್ನೊಬ್ಬ ನೋಡ್ತಾನೆ ಯಾವ ಬ್ರ್ಯಾಂಡೆಡ್ ಹಾಕಿದೆ ಎಂದು ಅಂಥ ಪರಿಸ್ಥಿತಿಯಲ್ಲಿ ನಮಗೆ ಉಡುಪಿಯ ಮಕ್ಕಳೆಲ್ಲ ದೂರ ದೂರ ಹೋಗಿ ಬ್ರ್ಯಾಂಡೆಡ್ ವಸ್ತ್ರವನ್ನು ಖರೀದಿಸಿದ್ರು ಅವರಿಗೆ ಬೇಕಾದಂಥ ಸಾಮಗ್ರಿಯನ್ನು ಖರೀದಿಸಿದ್ರು ಇವತ್ತು ಅಂಥ ಪರಿಸ್ಥಿತಿ ಏನಿಲ್ಲ ಇವತ್ತು ಎಲ್ಲ ಈ ಸೂರ್ಯನಡಿ ಒಂದೇ ಅಡಿ ಎಲ್ಲ ಥರದ ಇವು ಭೂಲೋಕದ ಯಾವ ಬ್ರ್ಯಾಂಡ್ ಬೇಕು ಅದು ಎಲ್ಲ ನಾವು ಇಲ್ಲಿ ತರಿಸಿ ಇಟ್ಟಿದ್ದೇವೆ ಖಂಡಿತವಾಗಿ 2 ತಿಂಗಳಲ್ಲಿ ಇದರ ನಕ್ಷೆವೇ ಬದಲಾಗ್ತದೆ ಎಲ್ರಿಗೂ ಶಾಪಿಂಗ್ ಮಾಡುವಂಥ ಎಂಜಾಯ್ ಮಾಡುವಂಥ ಮಕ್ಕಳಿಗೆ ಆಡುವಂಥ ಯುವಕರಿಗೆ ಎಂಜಾಯ್ ಮಾಡುವಂಥ ಎಲ್ಲ ಒಂದೇ ಸೂರಿನಡಿ ಸಿಗ್ತದೆ ಎಂಬ ಮಾತನ್ನು ಹೇಳ್ತಾ ಇದ್ದೇನೆ ಅಷ್ಟರವರೆಗೆ ಸ್ವಲ್ಪ ವೆಯ್ಟ್ ಮಾಡಿ 2 ತಿಂಗಳು ಅಷ್ಟೇ ಹೆಚ್ಚು ಬೇಡ ನಮಗೆ ಎಂದು ಹೇಳುತ್ತಾ ಈ ನನಗೆ ಸಹಕಾರ ಕೊಟ್ಟ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೇನೆ ಹಾಗೂ
ನಮ್ಮ ಆರ್ಕಿಟೆಕ್ಟ್ ಸೈಮನ್ ಇದರ ಹಿಂದೆ ಇದ್ದರು, ಅವರಿಗೆ ಧನ್ಯವಾದ ಹೇಳ್ತೇನೆ. ನನ್ನ ಇಬ್ಬರು ಮಕ್ಕಳು ಸಾಗಾದಷ್ಟು ಗ್ಲ್ಯಾಂಡ್ ಮತ್ತು ಜಸನ್ ಇದರ ಹಿಂದೆ ಶ್ರಮ ಪಟ್ಟಿದ್ದಾರೆ, ಅವರಿಗೂ ಕೂಡ ದೇವರು ಒಳ್ಳೆ ಮಾಡಲಿ, ಒಳ್ಳೆ ಆರೋಗ್ಯ ಕೊಡಲಿ. ಹಾಗೆ ಇದರಲ್ಲಿ ಇರಬಾರ್ದು ಪ್ಲಂಬರ್, ಎಲೆಕ್ಟ್ರಿಷಿಯನ್, ಜನ್ರೇಟರ್ನವರು, ಅವರು ಇವರೆಂದು. ಮತ್ತು ಇಲ್ಲಿದ್ದಾರೆ ನಮ್ಮ ಮಾಲ್ ಮ್ಯಾನೇಜೆಂಟ್ ಬೋನಸ್ ಎಂಬವರು, ಅವರು ಇಡೀ ಮಾಲ್ ಮ್ಯಾನೇಜೆಂಟ್. ಇಷ್ಟುವರೆಗೆ ಅವರು 20 ಮಾಲನ್ನು ಮ್ಯಾನೇಜ್ಮೆಂಟ್ ಮಾಡಿದವರನ್ನೇ ಈ ಮಾಲ್ಗೆ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಇಟ್ಟಿದ್ದೇವೆ. ಇದು ಒಂದು ಮಾಲ್ ಅಂದರೆ ಒಂದು 5-star ಹೋಟೆಲ್. ಹಾಗೆ 5-star ಹೋಟೆಲ್ಗಿಂತಲೂ ಚೆನ್ನಾಗಿ ನಾವು ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೇವೆ. ಒಂದು ಕುಟುಂಬ ಬೆಳಿಗ್ಗೆ ಬಂದರೆ ಅವರು ಸಾಯಂಕಾಲವರೆಗೆ ಬೇಕಾದಂಥ ಎಲ್ಲ ಎಂಜಾಯ್ಮೆಂಟ್ ಇಲ್ಲಿ ಆಗ್ತದೆ. ಖಂಡಿತ ಒಳ್ಳೊಳ್ಳೆ ಈವೆಂಟ್ ನಾವು ಮಾಡ್ತೇವೆ. ಅಷ್ಟೊಳ್ಳೆ ಬೋನಸ್ ಎಂಬ ಒಂದು ಮಾಲ್ ಮ್ಯಾನೇಜ್ಮೆಂಟ್ ಟೀಮೇ ನಮ್ಮ ಹತ್ರ ಉಂಟು. ಕುಟುಂಬದ ಜೀವನವನ್ನು ಸಾಗಿಸುವ ಮೂಲಕ ಸಮಾಜಕ್ಕೂ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ದೇರಿ ಡಾಯ್ಸ್ ಅವರು. ಸೊ ಹಾಗಾಗಿ ನೀವು ಮನೆ ಕಟ್ಟಿದ್ದೀರಿ, ಸಮಾಜ ಕಟ್ಟಿದ್ದೀರಿ, ಮತ್ತು ಸಮಾಜದ ಸ್ವಸ್ಥತೆ, ವೆಲ್ಫೇರ್ ಆಫ್ ದಿ ಎಂಟೈರ್ ಸೊಸೈಟಿ, ಇದನ್ನು ನೋಡಿಕೊಂಡಿದ್ದೀರಿ. ಯಾಕೆಂದರೆ ನೀವು ಕಟ್ಟಿದಂಥ ಕಟ್ಟಡದಲ್ಲಿ ಬಂದು ಸಾವಿರಾರು ಜನರು ವಾಸವಾಗಿರುವಂಥ ಕುಟುಂಬಗಳಿದ್ದಾವೆ. ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದೀರಿ, ಲಕ್ಷಾಂತರ ಜೀವನ ಕುಟುಂಬಗಳನ್ನು ಬೆಳೆಸಿದ್ದೀರಿ. ಹಾಗಾಗಿ ದೇವರು ನಿಮಗೆ ಧಾರಾಳವಾಗಿ ಆಶೀರ್ವಾದವನ್ನು ಮಾಡಿದ್ದರ ಫಲವಾಗಿಯೇ ಇವತ್ತು ಬಹುಶಃ ಭಾರತ ದೇಶದ ಕೆಲವೇ ಮಾಲ್ಗಳಲ್ಲಿ ಅತ್ಯಂತ ಪ್ರಮುಖ ಮತ್ತು ಪ್ರಬುದ್ಧ ಮತ್ತು ಅತ್ಯಂತ ವಿನ್ಯಾಸಕ್ಕೊಳಗಾದಂಥ ಟೈಮ್ ಸ್ಕ್ವೇರ್ ಮಾಲನ್ನು ನೀವು ನಿರ್ಮಾಣ ಮಾಡುವ ಶಕ್ತಿ ನಿಮಗೆ ದೇವರು ಕೊಟ್ಟಿದ್ದಾರೆ ಅಂತ ನಾನು ಭಾವಿಸಿ ನಿಮಗೆ ಬಹುಶಃ ಜೆರಿ ವಿನ್ಸೆಂಟ್ ದೇಸ್ ಅವರು ನಮ್ಮ ಉಡುಪಿಯ ಒಂದು ದೊಡ್ಡ ಕೊಡುಗೆ ಅಂತೇಳಿದರೆ ತಪ್ಪಾಗಲಿಕ್ಕಿಲ್ಲ. ಏಕೆಂದರೆ ಇವತ್ತು ಉಡುಪಿಯ ಅಭಿವೃದ್ಧಿಗೆ ತನ್ನ ವಿಶೇಷವಾದ ಕೊಡುಗೆ ನೀಡುವ ಮೂಲಕ ಇವತ್ತು ಫ್ಲ್ಯಾಟ್ಸ್ ಇರ್ಬೋದು, ಕಮರ್ಷಿಯಲ್ ಬಿಲ್ಡಿಂಗ್ ಇರ್ಬೋದು, ಒಂದು ಒಳ್ಳೆ ರೀತಿಯ ಪ್ಲ್ಯಾನ್ ಪ್ರಕಾರ ಮಾಡುವ ಮೂಲಕ ಉಡುಪಿಯ ಅಭಿವೃದ್ಧಿಗೆ ತನ್ನ ವಿಶೇಷವಾದ ಕೊಡುಗೆ ನೀಡಿದ್ದಾರೆ. ಇವತ್ತು ಉಡುಪಿ ಅಂದ ತಕ್ಷಣ ನಮಗೆ ನೆನಪಾಗೋದು ಮಣಿಪಾಲ್ ಇರ್ಬೋದು, ಕರಾವಳಿ ಮೀನುಗಾರಿಕೆ ಇರ್ಬೋದು, ನಮ್ಮ ಧಾರ್ಮಿಕ ಕ್ಷೇತ್ರಗಳು. ಬಹುಶಃ ಇವತ್ತು ಇಡೀ ದೇಶದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರ ಯಾವುದು ಕೇಳಿದರೆ ಇವತ್ತು ಉಡುಪಿ. ಯಾಕೆಂದರೆ ಇವತ್ತು ದೇಶ ಮಾತ್ರ ಅಲ್ಲ, ವಿದೇಶದ ಬಹುತೇಕ ರಾಷ್ಟ್ರದ ಜನರು ಇವತ್ತು ಶಿಕ್ಷಣ ಇರ್ಬೋದು, ಇಲ್ಲೇ ವ್ಯವಹಾರಿಕ ಇರ್ಬೋದು, ಇಲ್ಲೇ ಬ್ಯಾಂಕಿಂಗ್ ವ್ಯವಸ್ಥೆಗಳನ್ನು ನಂಬಿಕೊಂಡು ಇಲ್ಲಿ ಬಂದು ತಮ್ಮ ಚಟುವಟಿಕೆಗಳನ್ನು ಮಾಡ್ತಾಯಿದ್ದಾರೆ. ಆ ದೃಷ್ಟಿಯಲ್ಲಿ ಜೆರಿ ವಿನ್ಸೆನ್ಸ್ ದೇವಸ್ ಅವರ ಕೊಡುಗೆ ಈಗಾಗಲೇ ಐವಂಟಿ ಸೋಸ್ ಅವರು ಹೇಳಿದಾಗೆ ಕೇವಲ ಜೆರಿ ವಿನ್ಸೆನ್ಸ್ ದೇವಸ್ ಅವರು ಕೇವಲ ತಮ್ಮ ವ್ಯವಹಾರಕ್ಕೆ ಮಾತ್ರ ಸೀಮಿತವಾಗಿದ್ದಿಲ್ಲ, ಅವರು ಗಳಿಸಿದ ಲಾಭದ ಅಂಶದಲ್ಲಿ ತನ್ನೊಂದಿಗೆ ತನ್ನ ಸಮಾಜದ ಬಾಂಧವರು ಕೂಡ ಊರಿನ ಜನರು ಕೂಡ ಅಭಿವೃದ್ಧಿ ಆಗಬೇಕು ದೃಷ್ಟಿಯಲ್ಲಿ ಕಲಿಸಿದ ಒಂದು ಅಂಶವನ್ನು ಸಮಾಜದ ಏಳಿಗೆಗೆ ವಿನಿಯೋಗಿಸುವ ಮೂಲಕ ಇವತ್ತು ಇಡೀ ಉಡುಪಿ ಜನರ ಮನಸ್ಸನ್ನು ಗೆದ್ದಿರುವ ವ್ಯಕ್ತಿ ಯಾರು ಕೇಳಿದರೆ ಇವತ್ತು ಜೆರಿ ವಿನ್ಸ್.